ತೆಗೆದುಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಈ ಘಟನೆ ನಡೆದ ಕೂಡಲೇ ನಿಮಗೆ ಸೆಕ್ಯೂರಿಟಿನ ಹೆಚ್ಚು ಮಾಡಿದ್ದಾರೆ. ಹೌದು, ಅದ್ರ ಜೊತೆಗೆ ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶ್ನ ಡ್ರಾಗರಲ್ಲಿ ಸಾಯಿಸಿದ್ರಲ್ಲ, ಪೊಲೀಸರು ಸತ್ತೋದ್ರಲ್ಲ ಅವತ್ತು. ಅದೇ ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ ಬಂಡೆಯನ್ನ ಒಬ್ಬ ರೋಗ್ ಎಲಿಮೆಂಟ್ ಸಾಯಿಸಿದ್ನಲ್ಲ. ಕೊಡಗಿನಲ್ಲಿ ಎಂ ಕೆ ಗಣಪತಿ ಅನುಮಾನಾಸ್ಪದವಾಗಿ ಸಾವಾಯ್ತಲ್ಲ, ಅನುಮಾನಾಸ್ಪದವಾಗಿ ಡಿ ಕೆ ರವಿ ಸಾವಾಯ್ತಲ್ಲ. ಇದೇ ಮೈಸೂರಿನಲ್ಲಿ ಡಿ ಸಿ ಶಿಖಾ ಅವ್ರ ಮೇಲೆ ನಿಮ್ಮ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಮ್ಮ ಎದುರುಗಡೆ ನಿಂತಿಸಿದ್ನಲ್ಲ. ಇದೇ ಮೈಸೂರಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ರೀಜನಲ್ ಕಮಿಷನರ್ ಆಗಿದ್ದಂತಹ ರಶ್ಮಿ ಮಹೇಶ್ ಅವರ ವಿರುದ್ಧ ದಾಳಿ ಆಯ್ತಲ್ಲ, ಅವಾಗ ಯಾರ್ದು ವೈಫಲ್ಯ ಆಗಿತ್ತು? ನಿಮ್ಮ ಆಡಳಿತದ ವೈಫಲ್ಯ ಆಗಿತ್ತು. 175 ಕ್ರಿಮಿನಲ್ ಪ್ರಕರಣಗಳಿಂದ ಎಸ್ ಡಿ ಪಿ ಐ ವಿರುದ್ಧ ನೀವು ವಾಪಸ್ ತೆಗೆದುಕೊಂಡು ಅಲ್ಲಿನ ಏನು ಪುಂಡ್ರಿಗೆಲ್ಲ ನೀವು ಆತ್ಮಸ್ಥೈರ್ಯವನ್ನು ಕೊಟ್ಟಿದ್ರಿ. ಅವತ್ತು ಪೊಲೀಸ್ ವ್ಯವಸ್ಥೆನೇ ನಿಮಗೆ ನಡುಗುವಂಥ ಸ್ಥಿತಿ ಬಂದೋಯಿತು. ಅಡ್ಮಿನಿಸ್ಟ್ರೇಷನ್ ಐ ಎ ಎಸ್ನವರು ಕೂಡ ನಿಮಗೆ ಹೆದುವಂಥ ಪರಿಸ್ಥಿತಿ ಬಂದಿತ್ತು. ನಿಮ್ಮ ಆಡಳಿತದಲ್ಲಿ ನೀವೇನು ರಕ್ಷಣೆ ಕೊಟ್ಟರೆ? ಪೊಲೀಸರ ಬಗ್ಗೆ ಮಾತಾಡ್ತೀರ, ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿಮ್ಮನ್ನು ಕಾಯ್ತಾರೆ, ನಿಮ್ಮ ರಕ್ಷಣೆಯನ್ನು ಮಾಡ್ತಾರೆ. ಏನೋ ಒಂದು ಮೊಟ್ಟ ಬಿಸಾಡಿದ ಕೂಡಲೇ ಏನು ನಿಮ್ಮ ಕೋರ್ಟ್ ಗುಡ್ಡ ಬಿಡ್ತಾ? ಏನು ನಿಮಗೆ ಸ್ವಾಭಿಮಾನ ಕೆರಳು ಬಿಟ್ಟಿದೆ? ಇವತ್ತು ಪೊಲೀಸರನ್ನ ಬೈತಿರಲ್ಲ, ಪೊಲೀಸರಲ್ವಾ ನಿಮ್ಮ ಹಿಂದೆ ಮುಂದೆ ನಿಂತ್ಕೊಂಡು ದಿನ ನಿಮ್ಮನ್ನು ಕಾಯೋರು? ನಿಮ್ಮ ಒಂದು ಮೊಟ್ಟೆ ಹೊಡೆದಿದ್ದ ಕೂಡಲೇ ಪೊಲೀಸರು ವೈಫಲ್ಯ ಅನ್ನೋದಾದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದುಬಿಟ್ಟು ಸಾವರ್ಕರ್ ವ್ಯಕ್ತಿತ್ವಕ್ಕೆ ಮೊಟ್ಟೆ ಹೊಡಿತೀರಿ? ಪ್ರತಿನಿತ್ಯ ಕಲ್ಪಿಸಾಡ್ತೀರಿ? ಪ್ರತಿನಿತ್ಯನೂ ಕೂಡ ನೀವು ಅವರಿಗೆ ಕೆಸರು ಹಚ್ಚುತ್ತೀರಿ? ನಿಮ್ಮ ರಾಜಕೀಯ ಅನುಭವ ಇರೋದ 40 ವರ್ಷ, 27 ವರ್ಷ ಜೈಲಲ್ಲಿ ಕಳೆದಂತ ಸಾವರ್ಕರ್ ವ್ಯಕ್ತಿತ್ವಕ್ಕೆ ನೀವು ಪ್ರತಿನಿತ್ಯನೂ ಮೊಟ್ಟೆ ಹೊಡಿತೀರಿ, ಕಲ್ಲು ಹೊಡಿತೀರಿ, ಕೆಸರು ಇರ್ತಿರಲ್ಲ, ಅವರ ಅನುಯಾಯಿಗಳಿಗೆ ಅಭಿಮಾನಿಗಳಿಗೆ ಎಷ್ಟು ನೋವಾಗಲ್ಲ? ಪೊಲೀಸರು ವೈಫಲ್ಯ ಅಂತ ಹೇಳ್ಬಿಡ್ತೀರಿ. ನಿಮ್ಮ ಆಡಳಿತ ವೈಫಲ್ಯದಲ್ಲಿ 30 ಜನದ ಕೊಲೆ ಆಯ್ತು ಅವಾಗ ಅಧಿಕಾರಿಗಳನ್ನ ಸೇರಿ, ಅವಾಗೇನಂತ ಹೇಳ್ತೀರಿ? ಒಬ್ಬ ಪೊಲೀಸ್ ಅಧಿಕಾರಿ ದನಗಳನ್ನು ನಿಮಗೆ ಗುಂಡಾಕಿದ್ರೆ ಆ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡ್ತೀರಿ ನೀವು?